ಬಾಡಿಗೆನೇ ಇಲ್ಲ ನಾನು ಎಲ್ಲಿ ಜೀವನ ಮಾಡೋಣ ಹೇಳಿ ಸರ್ ನೀವೇನೇ ಸರ್ ಸರ್ ಇದು ಬಂದ್ಬಿಟ್ಟು ನಾನು ಹೇಳ ರಾಜಕೀಯ ಏನು ಮಾಡೋದು ರಾಜಕೀಯ ನಮ್ಮ ತಲೆ ಮೇಲೆ ಎಳಿತಾ ಇದ್ದಾರೆ ಎಲ್ಲ ಬಿಟ್ಟರೆ ಇವ್ರಿಗೆ ಏನು ಪ್ರಯೋಜನ ಇಲ್ಲ ಅಷ್ಟು ಯಾರಿಗೂ ಹೇಳಿದ್ರು ಏನು ಪ್ರಯೋಜನ ಇಲ್ಲ ನೀವು ದುಡ್ಡು ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ ಸರ್ ಫಸ್ಟು ರೋಡ್ನ ರೆಡಿ ಮಾಡ್ಕೊಡಿ ಸರ್ ಆಮೇಲೆ ತಿನ್ನಿರಿ ಮಾಡಿ ಏನೇ ಮಾಡಿಕೊಳ್ಳಿ ಸರ್ ಅವ್ರು ಬಂದಾದ್ಮೇಲೆ ದಿನೇ ದಿನೇ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಆ ರೋಲ್ ಕಾಲ್ಗೋಸ್ಕರ ಆಗಿತ್ತು ಅವ್ರು ಅಷ್ಟೇ ಈ ಸರ್ಕಾರ ಅಂತೂ ನಮ್ಮನ್ನ ಸಿಕ್ಕಾಬಿಟ್ಟೆ ಹಾಳು ಮಾಡಾಕಿದೆ ಮೋದಿ ಮೇಲೆ ತುಂಬ ಬೇಜಾರಾಗಿದೆ ಸರ್ ಜನಗಳಿಗೆ ಸರ್ ಅಚ್ಚಾದೀನ್ ಬಂದಿದೆ ಅಚ್ಚಾದೀನ್ ಬಂದಿದೆ ಅಂತಾನೆ ಹೇಳ್ತಾವ್ರೆ ಅಚ್ಚಾದೀನ್ ನೋಡ್ತಾನೆ ಇದೀವಲ್ಲ ಸರ್ ಅವರು ಮಾಡಲ್ಲ ನಾವು ಕೇಳೋಕ್ಕಾಗಲ್ಲ ಅಷ್ಟೇ ಅದು ಮಶಾನಗೋದ್ರೆ ವಾಪಸ್ ಅನ್ನ ಬರ್ತಾರ ಸರ್ ಅಷ್ಟೇ ಅದು ಅಯ್ಯೋ ಅವರಂತ ಪಿಎಂನ ನಾವು ಎಲ್ಲೂ ನೋಡಲೇ ಇಲ್ಲ ಸ್ವಾಮಿ ಇಲ್ಲ ಅಂದ್ರೆ ಇದಕ್ಕೇನಾರ ಒಂದು ದಾರಿನಾರ ಮಾಡ್ಕೊಡ್ಬೇಕು ಅಂತ ನಾವು ಇದು ಮಾಡ್ತೀವಿ ಯಾಕಂದ್ರೆ ಇವಾಗ ಜನಗಳೆಲ್ಲರೂ ಹುಷಾರಾಗ್ಬಿಟ್ಟಿದ್ದೀವಿ ಇವ್ರು ಇದೇ ಥರ ಮಾಡ್ತಾ ಇದ್ರೆ ನಾವು ಹೇಳಲ್ಲ ಸರ್ ಈ ಸತಿ ನೋಡೋಣ ಡೀಸಲು ಗ್ಯಾಸು ತುಂಬ ರೇಟ್ ಜಾಸ್ತಿ ಆಗಿದೆ ನಮಗಿರೋ ಕಷ್ಟದಲ್ಲಿ ನಾವು ಸಾಲ ಮಾಡಿಕೊಂಡು ಆ ಬಾಡಿಗೆಗಳು ಕಟ್ಟೋಕ್ಕಾಗ್ದಿರೇ ಒದ್ದಾಡ್ತಾ ಇದ್ದೀವಿ ಅದು ಬಾಡಿಗೆ ಗಾಡಿ ಹಿಂಗಿರೋ ಗ್ಯಾಸ್ ರೇಟ್ ಜಾಸ್ತಿ ಮಾಡಿಕ್ರೆ ನಾವು ಎಲ್ಲಿಂದ ಕಟ್ಟೋಣ ಸರ್ ಸ್ವಲ್ಪ ಕಮ್ಮಿ ಮಾಡಿ ಸರ್ ಬಾಡಿಗೆನೇ ಇಲ್ಲ ನಾವು ಎಲ್ಲಿ ಜೀವನ ಮಾಡೋಣ ಹೇಳಿ ಸರ್ ನೀವೇನೆ ಸ್ವಲ್ಪ ಕಮ್ಮಿ ಮಾಡಿ ಸರ್ ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಸ್ವಲ್ಪ ಕಮ್ಮಿ ಮಾಡಿಕೊಡಿ ಸರ್ ದಯವಿಟ್ಟು ಸರ್ ಪರ್ಸ್ನಲ್ ಫ್ಯಾಮಿಲಿ ಆದರೆ ಇವಾಗ ನಾವು ಬಾಡಿಗೆ ಗಾಡಿ ಸರ್ ಸ್ವಂತ ಗಾಡಿ ಇದ್ರೂ ತುಂಬ ಕಷ್ಟ ಆಗ್ತಾಯಿದೆ ಬಾಡಿಗೆ ಗಾಡಿ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಮ್ಮ ಜೀವನಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಮತ್ತು ಜನಗಳು ಇವಾಗ ಬರ್ತಾ ಇಲ್ಲ ಇವಾಗ ಕೊರೋನಾದಿಂದ ನಿಮಗೂ ಗೊತ್ತು ಎಷ್ಟು ಎಫೆಕ್ಟ್ ಆಗಿದೆ ಅಂತ ಅದರಿಂದ ಪರಿಸ್ಥಿತಿ ಸ್ವಲ್ಪ ಕಮ್ಮಿ ಮಾಡಿ ಅನ್ನೋದು ನಾನು ಹೇಳ್ತೀನಿ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಇದು ಅದರಿಂದ ಸ್ವಲ್ಪ ನಮ್ಮಂಥ ಬಡವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಆಟೋ ಡ್ರೈವರ್ಗೆ ಹೇಳ್ತಿದ್ದೀನಿ ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡಿ ದಯವಿಟ್ಟು ಸರ್ ತುಂಬ ಹಳ್ಳ ದಿನ ಇದೆ ತುಂಬ ಆಕ್ಸಿಡೆಂಟು ದಿನ ನೋಡಿ ಇವಾಗೂ ಡೌನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಆಟೋದವ್ರು ಗುದ್ದಿದ್ದಾರೆ ತುಂಬ ಹಳ್ಳ ದಿನ ಇದೆ ಫಸ್ಟು ನೀವು ದುಡ್ಡು ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ ಸರ್ ಫಸ್ಟು ರೋಡ್ನ ರೆಡಿ ಮಾಡ್ಕೊಡಿ ಸರ್ ಆಮೇಲೆ ನೀವು ತಿನ್ನಿರಿ ಮಾಡಿ ಏನೇ ಮಾಡಿಕೊಳ್ಳಿ ಸರ್ ಫಸ್ಟು ರೋಡ್ ರೆಡಿ ಮಾಡ್ಕೊಡಿ ಸರ್ ಸಾರ್ವಜನಿಕ ನೀವು ರೋಡ್ ಟ್ಯಾಕ್ಸ್ ತೊಗೋತೀರಾ ಎಲ್ಲ ಮಾಡ್ತೀರಾ ಫಸ್ಟು ರೋಡ್ ರೆಡಿ ಮಾಡ್ಕೊಡಿ ಸರ್ ಅದು ಮೇನ್ ಇರೋದು ಸರ್ ಅಚ್ಚಾದೀನ್ ಬಂದಿದೆ ಅಚ್ಚಾದೀನ್ ಬಂದಿದೆ ಅಂತಲೇ ಹೇಳ್ತಾವ್ರೆ ಅಚ್ಚಾದೀನ್ ನೋಡ್ತಾನೆ ಇದೀವಲ್ಲ ಸರ್ ತುಂಬ ಅಚ್ಚಾದೀನ್ ನಾವು ಇವಾಗ ಅಚ್ಚಾದೀನಲ್ಲೇ ಈ ಥರ ಜೀವನ ಮಾಡಿದ್ದೀವಿ ಅದಕ್ಕೆ ಅಚ್ಚಾದೀನ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಒಟ್ಟಲ್ಲಿ ಅಚ್ಚಾದೀನ್ ಅಂತೂ ಚೆನ್ನಾಗಿ ಆಗ್ತಾ ಇದೆ ದಯವಿಟ್ಟು ಇದೊಂದು ಗ್ಯಾಸ್ ರೇಟ್ ಕಮ್ಮಿ ಮಾಡಿ ಎಲ್ಲರಿಗೂ ಪ್ರೋತ್ಸಾಹಿಸಿ ಸ್ವಲ್ಪ ರೋಡ್ನ ರೆಡಿ ಮಾಡ್ಕೊಡಿ ಸರ್ ದಯವಿಟ್ಟು ಪಕ್ಷ ಅನ್ನೋದಕ್ಕಿಂತ ಈ ಸತಿ ನೋಡಿಕೊಂಡು ವೋಟ್ ಹಾಕ್ಬೇಕಂತ ಇದ್ದೀವಿ ಸರ್ ಯಾಕಂದರೆ ಇವಾಗ ಜನಗಳೆಲ್ಲರೂ ಹುಷಾರಾಗ್ಬಿಟ್ಟಿದ್ದೀವಿ ಮೊದಲನ ನಮಗೇನೋ ಗೊತ್ತಿರಲಿಲ್ಲ ಇವಾಗ ಏನಾದರೆ ಅಲ್ಲಿ ವೋಟ್ ಹಾಕ್ಬೇಕು ಅದೇ ನಮ್ಗೆ ಗೊತ್ತಿದ್ದು ಇವಾಗ ಗೊತ್ತು ನಾವು ಹೇಳಲ್ಲ ಸರ್ ಈ ಸತಿ ನೋಡೋಣ ನೋಡ್ಬಿಟ್ಟು ವೋಟ್ ಹಾಕೋಣ ಅಂತ ಇದ್ದೀವಿ ಸರ್ಕಾರ ಅದೇ ಸರ್ ಇವರು ಏನೇ ಮಾಡಿದ್ರು ಫಸ್ಟು ಪಬ್ಲಿಕ್ಕು ಇವಾಗ ನಾನು ಹೇಳೋದು ಬಡವರುಗಳು ತುಂಬ ಜನ ಇದ್ದಾರೆ ಸರ್ ಫಸ್ಟ್ ಅದನ್ನು ನೋಡಿ ಫಸ್ಟು ಎಲ್ಲ ರೇಟ್ ಜಾಸ್ತಿ ಮಾಡಿಕ್ಕಿದ್ದಾರಲ್ಲ ಈ ಟೈಮಲ್ಲಿ ನೀವು ಕಮ್ಮಿ ಮಾಡಬೇಕು ಕೊರೋನಾ ಟೈಮಲ್ಲಿ ನೀವೆಲ್ಲ ರೇಟ್ ಜಾಸ್ತಿ ಮಾಡಿಕರೆ ಎಲ್ಲಿಂದ ಜೀವನ ಮಾಡೋಣ ಸ್ವಲ್ಪ ಕಮ್ಮಿ ಮಾಡಿ ಸರ್ ದಯವಿಟ್ಟು ತುಂಬ ಬಡವರವ್ರೆ ಜನಗಳವ್ರೆ ಸ್ವಲ್ಪ ಯೋಚನೆ ಮಾಡಿ ಕಮ್ಮಿ ಮಾಡಿಕೊಡಿ ಸರ್ ದಯವಿಟ್ಟು ತುಂಬ ಕಷ್ಟದಲ್ಲಿದ್ದೀವಿ ಸರ್ ಇದು ಬಂದ್ಬಿಟ್ಟು ನಾನು ಹೇಳ ರಾಜಕೀಯ ಏನು ಮಾಡೋದು ರಾಜಕೀಯ ಫಸ್ಟು 45 ರೂಪಾಯಿ ಇತ್ತು ದಿಸಿಗೆ ದಿಸಿಗೆ ರೇಜ್ ಆಗ್ತದೆ ನಾವು ಮೀಟ್ರ್ ಕೇಳಿದ ಮುಂಚೆ ಮೀಟ್ರ್ ಮಾಡ್ತೀನಿ ಅಂತ ಅವ್ರು ಒಂದು ಟೈಮಲ್ಲಿ 300 ರೂಪಾಯಿ 400 ರೂಪಾಯಿ ಮಾಡೋದು ಕಷ್ಟ ಇದೆ ಮನೇಲಿ ಅವಾಗ ಮಾಡ್ತಾಯಿದ್ರು ಲಾಕ್ಡೌನ್ ಮುಂಚೆ ಇವಾಗ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಜನನೇ ಇಲ್ಲ ಇಲ್ಲಿಂದ ಆಗ್ತದೆ ಅದೇ ಸರ್ ಹಿಂಗೆ ಸಾಲಗೆಲ್ಲ ಮಾಡ್ಕೊತೀವಿ ನಾವು ಬಡ್ಡಿ ಗಿಡಿ ತೊಗೊಂಡು ಇದು ಮಾಡ್ತಾಯಿದ್ವಿ ಗುರ್ತಿದ್ರೆ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ರಸ್ತೆ ಇವಾಗ ಅದೇ ಥರ ಇದೆ ಸರ್ ಎಲ್ಲಿ ನೋಡಿದ್ರು ಅಗಿಯೋದು ರೋಲ್ ಕಾಲ್ ಆ ರೋಲ್ ಕಾಲ್ಗೋಸ್ಕರ ಆಗಿತ್ತವ್ರು ಅಷ್ಟೇ ಏನಿಲ್ಲ ನಮ್ಮ ಫಸ್ಟು ಕರ್ನಾಟಕದಲ್ಲಿ ಲಂಚಿತೇ ಆಪ್ ಮಾಡ್ಬೇಕು ಫಸ್ಟು ಪಂಚ ಲಂಚನೇ ಫಸ್ಟ್ ಏ ಒನ್ ಆಡಿಟ್ರ್ಗಳು ಏನು ಮಾಡ್ತಾರೆ ಹೇಳಿ ಬಡವರು ಅಷ್ಟೇ ಅದರಿಂದ ಏನಾಗ್ತದೆ ಹೇಳಿ ಏನಿಲ್ಲ ಸರ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ರು ಅವರು ಆಮೇಲೆ ಆಮೇಲೆ ಜನಗಳಿಗೆ ಬೇಜಾರಾಗೋಯ್ತು ಈ ಲಾಕ್ಡೌನ್ ಇದ್ದಿದ್ದು ಇನ್ನೂ ಬೇಜಾರಾಗೋಯ್ತು ಇವತ್ತು ಪೆಟ್ರೋಲ್ ಎಷ್ಟೈತೆ ಎಣ್ಣೆ ಬೆಲೆ 181 ಬಡವರು ಎಲ್ಲಿಂದ ಇರ್ತಾರೆ ಮೋದಿ ಮೇಲೆ ತುಂಬ ಬೇಜಾರಾಗೈತೆ ಸರ್ ಜನಗಳಿಗೆ ಅವರು ಮಾಡಲ್ಲ ನಾವು ಕೇಳೋಕ್ಕಾಗಲ್ಲ ಅಷ್ಟೇ ಅದು ಮಸಾಣಗೋದ್ರೆ ವಾಪಸ್ ಅನ್ನ ಬರ್ತಾರ ಸರ್ ಅಷ್ಟೇ ಅದು ಯಾರು ಹೇಳೋ ಸರ್ ಇದು ಗೌರ್ಮೆಂಟ್ ಹೇಳೋದ ಇದು ಇಲ್ಲಾದ್ರೆ ಸೆಂಟ್ರಲ್ ಹೇಳೋದ ಇವ್ರನ್ನ ಕೇಳಿದ್ರೆ ಸೆಂಟ್ರಲ್ ಅವರು ಅಂತಾರೆ ಇವ್ರು ಕೇಳಿದ್ರೆ ಸ್ಟೇಟ್ ಅವರು ಅಂತಾರೆ ಸುಮ್ಮನೆ ಜನಜೀವನ ಅಂತೂ ತುಂಬ ಕಷ್ಟ ಆಗ್ಬಿಟ್ಟಿದೆ ದಿನ ದಿನೇ ಒಂದೊಂದು ಬೆಲೆನೂ ಇಷ್ಟರ ಏರ್ಕೊಂಡೋಯ್ತ ಇದ್ರೆ ಜನಜೀವನ ಅನ್ನೋದು ಭಾಳ ಕಷ್ಟ ಇದೆ ಇಲ್ಲ ಅಂದರೆ ಇದಕ್ಕೇನಾರ ಒಂದು ದಾರಿನಾರ ಮಾಡಿಕೊಡ್ಬೇಕು ಅಂತ ನಾವು ಇದು ಮಾಡ್ತೀವಿ ಆದರೆ ಗೌರ್ಮೆಂಟೇ ಆಗಲಿ ಯಾರೇ ಆಗಲಿ ಇದಕ್ಕೆ ಒಂದು ರೆಸ್ಪಾನ್ಸ್ ಒಂದು ಏನೂ ಇಲ್ಲ ಇದಕ್ಕೆ ಇವ್ರಿಗೆ ಸುಮ್ಮನೆ ನಾವು ವೋಟ್ ಹಾಕಿ ಇವ್ರನ್ನ ಇದು ಮಾಡಿರೋದು ಅಷ್ಟೇ ಬಿಟ್ಟರೆ ನಮ್ಮ ಇದಕ್ಕೆ ನಮ್ಮ ತಲೆ ಮೇಲೆ ಎಳಿತಾ ಇದ್ದಾರೆ ಎಲ್ಲ ಬಿಟ್ಟರೆ ಇವ್ರಿಗೆ ಏನು ಪ್ರಯೋಜನ ಇಲ್ಲ ಅಷ್ಟು ಯಾರಿಗೂ ಹೇಳಿದ್ರು ಏನು ಪ್ರಯೋಜನ ಇಲ್ಲ ಇಂಥವ್ರನ್ನೆಲ್ಲ ನಾವು ವೋಟ್ ಹಾಕಿ ಕೂರಿಸಿ ಇಂಥವ್ರಿಗೆಲ್ಲ ಸುಮ್ಮನೆ ನಾವು ಇದು ಮಾಡಬೇಕು ನೆಕ್ಸ್ಟ್ ಟೈಮಿಂದ ಒಂದು ಯಾವ್ದಾರ ಒಂದು ಒಳ್ಳೆ ಸರ್ಕಾರ ತರಬೇಕು ಅವ್ರಾರ ಏನಾರ ಒಂದು ಕಡಿಮೆ ಏನಾರ ಮಾಡ್ತಾರೇನೋ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಈ ಸರ್ಕಾರ ಅಂತೂ ನಮ್ಮನ್ನ ಸಿಕ್ಕಾಬಿಟ್ಟೆ ಹಾಳು ಮಾಡಾಕಿದೆ ನೋಡೋಣ ಮುಂದೆ ಏನಾರ ಆದರೆ ಅಯ್ಯೋ ಅವರಂತ ಪಿ ಎಮ್ನ ನಾವು ಎಲ್ಲೂ ನೋಡಲೇ ಇಲ್ಲ ಸ್ವಾಮಿ ಅವ್ರು ಬಂದಾದಮೇಲೆ ದಿನೇ ದಿನೇ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದು ಕಡಿಮೆ ಅಂತೂ ಇವತ್ತಿನವರೆಗೂ ಮಾಡಲಿಲ್ಲ ಅವರು ಅವ್ರು ಬಂದಾದಮೇಲೆ ಇನ್ನೂ ಜಾಸ್ತಿನೇ ಐತೆ ಹೊರತು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಎಷ್ಟೋ ಬಡವ್ರಿಗೆ ಬಗ್ರಿಗೆ ಒಂದು ಅನುಕೂಲ ಆಗ್ತಾಯಿತ್ತು ಇವರು ಮೋದಿಯವ್ರು ಬಂದಾದಮೇಲೆ ಅಂತೂ
ಸಿಕ್ಕಾಬಿಟ್ಟೆ ನಮಗೆ ಪ್ರಾಬ್ಲಮ್ಗಳಾಗ್ಬಿಟ್ಟಿದೆ. ಹಿಂಗೆಲ್ಲ ಮಾಡಿದ್ರೆ ಮೋದಿಯವ್ರು ಯಾರು ಬರೋಲ್ಲ ಬಿಡಿ ಸ್ವಾಮಿ. ಹಿಂಗೆ ಬೇರೆ ಯಾರು ಬೇಕಾದ್ರೆ ಯಾವುದೇ ಒಂದು ಪಕ್ಷ ಬರಲಿ ಏನೇ ಮಾಡಲಿ, ಆದರೆ ಇಂಥ ಮೋದಿ ಸರ್ಕಾರ ಅಂತೂ ನಮಗೆ ಬೇಡ. ಇದು ಹಂಗಾಗಿದೆ ನಮಗೆ. ಬೆಂಗಳೂರು ರಸ್ತೆ ನೀವೇ ನೋಡ್ತಾ ಇದ್ದೀರಾ, ಇದು ಮೀಡಿಯಾದವರೇ ನೋಡ್ತಾ ಇದ್ದೀರಾ, ಒಂದೊಂದು ರಸ್ತೆನೂ ದುರಸ್ಥಿತಿ ಹೆಂಗೈತೆ ಅಂದರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇದೆ. ಅದನ್ನು ಒಂದು ಸರಿ ಮಾಡುವಂಥ ವ್ಯವಸ್ಥೆ ಇಲ್ಲ. ಮತ್ತು ಫುಟ್ಪಾತ್ಗಳಲ್ಲೆಲ್ಲ ನಮ್ಮ ಗಾಡಿಗಳು ಓಡಿಸೋಕ್ಕಾಯ್ತಿಲ್ಲ, ಹಂಗಾಗಿದೆ. ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಯ್ತಾ ಇದೆ ಇವರಿಂದ. ಸರ್ ನೋಡಿ, ಅವರು ನೆಕ್ಸ್ಟು ನಾವು ಅಧಿಕಾರಕ್ಕೆ ಬರಬೇಕು, ನಾವು ಇದು ಮಾಡಬೇಕು ಅಂದರೆ ಈ ಬೆಲೆ ರೇಟ್ ಎಲ್ಲ ಕಡಿಮೆ ಮಾಡಿ ನಮಗೊಂದು ಒಳ್ಳೇದು ಮಾಡಿಕೊಟ್ರೆ ಅವರೇ ಒಂದು ಅಧಿಕಾರಕ್ಕೆ ಬರ್ತಾರೆ. ಇವರು ಇದೇ ಥರ ಮಾಡ್ತಾರೆ ಗ್ಯಾರಂಟಿ, ಇವರು ಒಂದು ಅಧಿಕಾರಕ್ಕೂ ಬರಲ್ಲ, ಇವರು ಒಂದು ಮಾನವೀಯತೆ ಇಲ್ದಂಗೆ ಮಾಡ್ಕೋತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮಾಡೋಣ ಸರ್, ಇವಾಗ ಹಾಕ್ಸೋ ಗ್ಯಾಸು, ಕೆಲವು ಟೈಮು ನಾವು ಬಾಡಿಗೆ ಹೊಡೋದು ಇಲ್ಲೇ ತುಂಬಿಸೋಕಾಗುತ್ತೆ ಗ್ಯಾಸು, ಮೈಲೇಜ್ಗಳು ಬರ್ತಾಯಿಲ್ಲ ನೈವೇಗೆ, ಅದರಿಂದ ಏನು ಮಾಡೋಕ್ಕಾಗಲ್ಲ. ಗ್ಯಾಸ್ ಇಲ್ಲ ಅಂದರೆ ಗಾಡಿ ಓಡಲ್ಲ, ಅದರಿಂದ ಮಾಡಲೇಬೇಕು ಹೊಟ್ಟೆ ಪಾಠ, ಏನು ಮಾಡಲೇಬೇಕಲ್ಲ. ಜೀವನಕ್ಕೆ ಹೇಳ್ಕೊಳಕ್ಕಾಗಲ್ಲ ಸರ್, ನಾವು ದುಡಿಬೇಕು, ನಾವು ತಿನ್ನಬೇಕು. ಇವಾಗ ಯಾರ ಹತ್ರ ಹೇಳ್ಕೊಳಕ್ಕಾಗುತ್ತೆ? ನಾವು ಕಸ್ಟಮರ್ಗಳು ಒಂದೊಂದು ಟೈಮು ನೋಡಿ, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ದುಡಿತಾ ಇದ್ದೀವಿ, 500 ರೂಪಾಯಿ ದುಡ್ಡು ಮಾಡೋಕ್ಕಾಗಿಲ್ಲ. 350 ರೂಪಾಯಿ ಗ್ಯಾಸ್ ಹಾಕ್ಸಿದ್ವಿ ಬೆಳಗ್ಗೆಯಿಂದ ಹತ್ರ. ಬೆಂಗಳೂರು ರಸ್ತೆ ಅಂತೂ ಹೇಳ್ಕೊಳಕ್ಕೆ ಹೋಗ್ಬೇಡಿ ಸರ್, ಸುಮ್ಮನೆ ಎಲ್ಲೆಲ್ಲಿ ನೋಡ್ರೆ ಹಾಳಾಗ್ಬಿಟ್ಟು ನೀರುಗಳು ಸುಮ್ಮನೆ ಎಲ್ಲ ಗಾಡಿಗಳೆಲ್ಲ ಹಾಳಾಗ್ತಾ ಹೋಗ್ತಾ ಇದೆ. ತುಂಬ ತೊಂದರೆ ಇದೆ ಆಟೋದವ್ರಿಗೆ. ಮೋದಿಯವ್ರ ಅಧಿಕಾರ ಸುಮ್ಮನೆ ಹಂಗೆ ಹೇಳ್ಕೊತಾರೆ ಸರ್ ಜನಗಳು, ಅವ್ರು ಬಂದಮೇಲೆ ಫುಲ್ ಕಷ್ಟನೇ ಆಗೋಗ್ಬಿಟ್ಟಿದೆ ಜನಗಳಿಗೆ. ಏನು ಅವರಿಂದ ಏನು ಹೇಳ್ಕೊಳ್ಳೋಂಥದ್ದು ಏನಿಲ್ಲ, ಎಲ್ಲ ತುಂಬ ಕಷ್ಟನೇ ಆಗ್ಬಿಟ್ಟಿದೆ ಹೊರತು ಅವರಿಂದ ಉಪಯೋಗ 1 ರೂಪಾಯಿ ಏನು ಉಪಯೋಗ ಕೇಳ್ಬೋ. ಎಲ್ಲ ಫುಲ್ಲು ಬೆಲೆ ಎಲ್ಲರ ಜಾಸ್ತಿ ಮಾಡ್ಬಿಟ್ಟಿದಾರಲ್ಲ, ಏನು ಅವರಿಂದ 1 ರೂಪಾಯಿ ಆದಾಯ ಇಲ್ಲ. ಎಲ್ಲ ಯಾರು ಕೂಲಿ ಮಾಡೋ ಜನಗಳು ಅಂತೂ ದುಡ್ಕೊಂಡು ತಿನ್ನೋಕೆ ಪಾಪ ಕಣ್ಣಲ್ಲಿ ರಕ್ತ ಬರ್ತಾಯಿದೆ ಅವ್ರಿಗೆ, ಆ ಥರ ಆಗ್ಬಿಟ್ಟಿದೆ. ಏನು ಮಾಡೋ, ಮೋದಿ ಸರ್ಕಾರ ಅವ್ರಿಗೆ ಹಾಕೋದು ವೇಸ್ಟ್ ಸರ್. ಅವ್ರಿಗೆ ಕಾಂಗ್ರೆಸ್ ಏನಂದ್ರೆ ಬಡವ್ರ ಬಗ್ಗರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಅದರಿಂದ ನೋಡಿ ಇವಾಗ ತಿನ್ನೋ ಅಕ್ಕಿಯಿಂದ ಹಿಡ್ದು ಬೇಳೆಯಿಂದ ಹಿಡ್ದು ಎಲ್ಲರೂ ದಾಸ್ತಿ ಮಾಡ್ಬಿಟ್ಟಿದ್ದಾರೆ. ಏನು ಬಡವರು ಏನು ಮಾಡ್ಬೇಕು ಹೇಳಿ? ಅದೇ ಅವರೇ ಮೋದಿಯವರೇನು ಮಾಡಬೇಕು ಅಷ್ಟೇ. ಇವಾಗ ನಾವೇನು ಅವರು ಪ್ರಧಾನಮಂತ್ರಿಗೆ ಏನೋ ಹೇಳೋಕ್ಕಾಗುತ್ತೆ, ನಾವು ಅವರೇ ಅರ್ಥ ಮಾಡ್ಕೊಂಡು ಮಾಡಬೇಕು ಅಷ್ಟೇ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.